ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಹಾನಗಲ್ ಉಪಚುನಾವಣೆ ಈಗ ಬಿಜೆಪಿಗರಿಗೆ ಕಗ್ಗಂಟಾಗಿಬಿಟ್ಟಿದೆ. ತಾವು ತಗೊಂಡ ನಿರ್ಧಾರವನ್ನೇ ಪದೇ ಪದೇ ಹೇಗಪ್ಪ ಬದಲಾಯಿಸೋದು ಅನ್ನುವಂಥ ಧರ್ಮ ಸಂಕಟದಲ್ಲಿ ವರಿಷ್ಠರು ಸಿಕ್ಕಾಕೊಂಡಿದ್ರೆ ಏನಾದರೂ ಆಗಲಿ ತನ್ನ ನಾಯಕತ್ವದಲ್ಲಿ ಉಪಚುನಾವಣೆ ನಡೀತಾ ಇರೋದು ಗೆಲ್ಲಲೇಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರು ಪ್ರಯತ್ನ ಪಡ್ತಿದ್ದಾರೆ. ಇದೆಲ್ಲದರ ನಡುವೆ ಯಡಿಯೂರಪ್ಪನವರು ಟೆನ್ಷನ್ ಬೇರೆ. ಹಾನಗಲ್ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನುವಂಥ ವಿಷಯ ಇಡೀ ರಾಜ್ಯ ರಾಜಕಾರಣದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಮುಂಬರುವ ದಿನಗಳಲ್ಲಿ ಯಾವ ಥರ ತಲೆನೋವಾಗುತ್ತೆ ಪಕ್ಷದಲ್ಲಿ, ಇದೊಂದು ವಿಚಾರದಲ್ಲಿ ಬಿದ್ರೆ ಅನ್ನೋದನ್ನ ಮಾತನಾಡೋದಕ್ಕೆ ನಾನು ಬಂದಿದ್ದೀನಿ. ಮಿಸ್ ಮಾಡಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಾನಗಲ್ ವಿಚಾರವಾಗಿ ಸಂಘ ಪರಿವಾರ ಮತ್ತು ಬಿಜೆಪಿ ವರಿಷ್ಠರ ಮನವೊಲಿಸ್ತಾ ಇದ್ದಾರೆ. ಟಿಕೆಟ್ ಅನ್ನ ಉದಾಸಿ ಫ್ಯಾಮಿಲಿಗೆ ಕೊಡಬೇಕು, ಇಲ್ಲಾಂದ್ರೆ ಎಷ್ಟು ಪ್ರಯಾಸ ಪಟ್ಟರೂ ಕೂಡ ಕ್ಷೇತ್ರ ಉಳಿಸ್ಕೊಳ್ಳೋದು ಕಷ್ಟ ಆಗಬಹುದು ಅಂತ. ಆದ್ರೆ ಬಿಜೆಪಿ ಹೈಕಮಾಂಡ್ಗೆ ಈಗ ಧರ್ಮ ಸಂಕಟ. ತಾವೇ ಕೊಟ್ಟ ಹೇಳಿಕೆಯನ್ನು ಎಷ್ಟು ಸಲ ಮುರಿಯೋದು, ಕುಟುಂಬ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಮಂಗಳ ಅಂಗಡಿಗೆ ಟಿಕೆಟ್ ಕೊಟ್ಟಿದ್ದಾಯಿತು. ಈಗ ಇಲ್ಲೂ ಕೂಡ ಉದಾಸಿ ಪತ್ನಿಗೆ, ಶಿವಕುಮಾರ್ ಉದಾಸಿ ಪತ್ನಿಗೆ ಟಿಕೆಟ್ ಫೈನಲ್ ಮಾಡಿಬಿಟ್ರೆ ಕಾರ್ಯಕರ್ತರ ಅಸಮಾಧಾನಕ್ಕೆ ಗುರಿಯಾಗಬೇಕಾಗತ್ತೆ. ಹಾಗೆ ಪಕ್ಷದಲ್ಲಿ ಸಾಕಷ್ಟು ಜನ ಹಿರಿಯರು ತಮ್ಮ ಕಣ್ಣು ಮುಂದೆ ಮಕ್ಕಳು ಬೆಳಿಲಿ ಟಿಕೆಟ್ ಕೊಡಿಸಬೇಕು ಅಂತ ಕಾಯ್ತಿದ್ದಾರೆ. ಜಗದೀಶ್ ಶೆಟ್ಟರು, ಈಶ್ವರಪ್ಪ ಅವರು, ಗೋವಿಂದ ಕಾರಜೋಳ, ಯಡಿಯೂರಪ್ಪನವರಂತೂ ಬೇಕಾದಷ್ಟು ಪ್ರಯತ್ನ ಈಗಾಗಲೇ ಮಾಡ್ತಿದ್ದಾರೆ. ಈ ಥರದ ಬೆಳವಣಿಗೆಗಳಿಗೆ ತಾವೇ ಅವಕಾಶ ಮಾಡಿಕೊಟ್ಟಂಗಾಗತ್ತಲ್ಲ ಅನ್ನುವಂಥ ಆತಂಕ. ಆದರೆ ಮುಖ್ಯಮಂತ್ರಿಗಳಿಗೆ ಶತಾಯಗತಾಯ ಹಾನಗಲನ್ನು ಉಳಿಸ್ಕೊಳ್ಳಲೇಬೇಕು. ಅದು ಸಿಎಂ ಉದಾಸಿ ಅವರ ಕ್ಷೇತ್ರ ಅನ್ನೋ ಕಾರಣಕ್ಕೂ ಹೌದು, ತನ್ನ ರಾಜಕೀಯ ಗುರು ಬಿಜೆಪಿಗೆ ಕರ್ಕೊಂಡು ಬಂದವರು ಅನ್ನೋ ಕಾರಣಕ್ಕೆ, ಹಾಗೆ ಮತ್ತೊಂದು ಕಡೆಗೆ ತವರು ಜಿಲ್ಲೆ, ಬಹಳ ಪ್ರತಿಷ್ಠೆಯ ವಿಷಯ ಇದು. ಹಾಗೆ ನಾಯಕತ್ವದ ವಿಚಾರದಲ್ಲಿ ಪಕ್ಷದಲ್ಲಿ ತನ್ನ ನಾಯಕತ್ವವನ್ನು ಒಪ್ಪಿಕೊಳ್ಳುವಂತೆ ಮಾಡಬೇಕು ಅಂದರೆ ಲಿಂಗಾಯತ ಪ್ರಾಬಲ್ಯ ಇರುವಂಥ ಹಾನಗಲ್ ಕ್ಷೇತ್ರವನ್ನು ಉಳಿಸಿಕೊಳ್ಳಬೇಕಾಗತ್ತೆ. ಬಸವರಾಜ ಬೊಮ್ಮಾಯಿ ಅವರ ನಾಮಬಲಕ್ಕಿರುವ ತಾಕತ್ತು ಏನು ಅನ್ನೋದನ್ನು ಈ ಉಪಚುನಾವಣೆಯ ಫಲಿತಾಂಶ ನಿರ್ಧಾರ ಮಾಡಲಿದೆ. ಹಾನಗಲ್ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ವಿಚಾರಗಳನ್ನು ನಾವಿಲ್ಲಿ ನೋಡಲೇಬೇಕು. ಶಿವಕುಮಾರ್ ಉದಾಸಿ ಅವರು ಯಾವ ಕಾರಣಕ್ಕೂ ಕ್ಷೇತ್ರ ತಮ್ಮ ಕುಟುಂಬದ ಹಿಡಿತದಿಂದ ತಪ್ಪಿ ಹೋಗೋಕೆ ಬಿಡೋ ಥರ ಕಾಣಿಸ್ತಾ ಇಲ್ಲ. ಪತ್ನಿಗೆ ಟಿಕೆಟ್ ಕೊಡಿ, ಇಲ್ಲ ನಾನು ಸಂಸದ ಸ್ಥಾನ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೂ ರೆಡಿ, ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಆದರೆ ಶಿವಕುಮಾರ್ ಉದಾಸಿ ಅವ್ರಿಗೇನಾದರೂ ಟಿಕೆಟ್ ಕೊಟ್ಟರೆ ಮತ್ತೆ ಲೋಕಸಭಾ ಚುನಾವಣೆ ಬೈ ಎಲೆಕ್ಷನ್ ಎದುರಿಸಬೇಕಾಗತ್ತೆ. ಹಾಗಾಗಿ ಆ ತಲೆನೋವು ಬೇಡ, ಅವ್ರ ಪತ್ನಿಗೆ ಟಿಕೆಟ್ ಕೊಡೋಣ ಅಂತ ಯೋಚನೆ ಮಾಡ್ತಾ ಇರೋದು ಈಗ ಪಕ್ಷದಲ್ಲಿ. 40 ವರ್ಷಗಳಿಂದ ಹಾನಗಲ್ ಕ್ಷೇತ್ರದಲ್ಲಿ ಇಬ್ಬರೇ ಕ್ಯಾಂಡಿಡೇಟ್ಸ್ ಸ್ಪರ್ಧೆ ನಡೆಸ್ಕೊಂಡು ಬಂದಿರೋದು, ಮನೋಹರ್ ತಹಶೀಲ್ದಾರ್ ಮತ್ತು ಸಿ ಎಂ ಉದಾಸಿ ಅವರ ನಡುವೆ. ಒಂದ್ಸಲ ಅವರು, ಒಂದ್ಸಲ ಇವರು ಅನ್ನೋ ರೀತಿಯಲ್ಲಿ ಗೆಲುವು ಸೋಲಿನ ಲೆಕ್ಕಾಚಾರಗಳಾಗಿವೆ. ಪಕ್ಷಕ್ಕಿಂತ ಅಭ್ಯರ್ಥಿ ನೋಡಿ ಮತ ಹಾಕಿದ್ದು ಹೆಚ್ಚು ಕ್ಷೇತ್ರದ ಮತದಾರರು. ಈ ಎಲ್ಲ ಕಾರಣದಿಂದಾಗಿ ಉದಾಸಿ ಫ್ಯಾಮಿಲಿಯನ್ನು ಕಡೆಗಣಿಸಿ ಈ ಚುನಾವಣೆ ಎದುರಿಸೋಕೆ ಸಾಧ್ಯನೇ ಇಲ್ಲ ಅನ್ನುವಂಥ ವಾತಾವರಣ. ಇದರ ನಡುವೆ ಯಡಿಯೂರಪ್ಪನವರು ಬೇರೆ ಒಂದಿಷ್ಟು ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ. ಅದನ್ನು ಪೂರೈಸದೇ ಇದ್ದರೆ ಅವರ ನಿಲುವು ಹೇಗಿರುತ್ತೆ ಈ ಚುನಾವಣೆ ಸಂದರ್ಭದಲ್ಲಿ ಅಂತ ಹೇಳೋಕೆ ಕಷ್ಟ. ಹಾಗಾಗಿ ಈ ಅಷ್ಟೂ ಸವಾಲುಗಳನ್ನು ಎದುರಿಸ್ಕೊಂಡು ತನ್ನ ನಾಯಕತ್ವವನ್ನು ಸಾಬೀತು ಮಾಡಿ ಕ್ಷೇತ್ರಗಳನ್ನು ಗೆದ್ದುಕೊಂಡು ಬರಬೇಕು ಅಂದರೆ ಹೈಕಮಾಂಡ್ನ ಮನವೊಲಿಸಿ ಟಿಕೆಟ್ ಆದರೂ ಅಂದುಕೊಂಡಂತೆ ಕೊಡಿಸೋದು ಅನಿವಾರ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ. ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ.